ನಿನ್ಗನ್ಸುತ್ತಾ ನಾನು ಓದೋಕಾಗಲ್ಲ, ಒಳ್ಳೆ ಮಾರ್ಕ್ಸ್ ತೆಗಿಯೋಕಾಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಈ ರೀತಿಯ ಥಾಟ್ಸ್ನಿಂದ ನಿನ್ನ ಲೈಫ್ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಯೋಚಿಸೋ. ಇವತ್ತು ನೀನು ಏನನ್ನ ಯೋಚಿಸ್ತೀಯೋ ಅದನ್ನು ಜೀವನ ಪೂರ್ತಿ ನಿಭಾಯಿಸಬೇಕು. ತುಂಬಾ ಕಷ್ಟ ಆಗುತ್ತೆ ಆ ನಂತರ ಬದಲಾಯಿಸೋದು. ನೀನ್ ನಾನು ಓದೋಕಾಗಲ್ಲ, ಮಾರ್ಕ್ಸ್ ತೆಗಿಯೋಕಾಗಲ್ಲ ಅಂತೆಲ್ಲ ಯೋಚಿಸ್ಬೇಕಾಗಿರೋದು. ಹೇಗ್ ಓದ್ಲಿ, ಎಲ್ಲಿ ಕಡಿಮೆ ಆಗ್ತಿದೆ ಅಂತ ನಿನ್ ಲೈಫ್ ನಲ್ಲಿ ಈ ಓದೋ ಟೈಮ್ ಇದೆಯಲ್ವಾ ಅದು ನಿನ್ಗೆ ಚೆನ್ನಾಗಿ ಗೊತ್ತು. ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರಲ್ಲ. ಈ ಟೈಮ್ನ ನೀನು ಮೋಜು ಮಸ್ತಿಯಲ್ಲಿ ಕಳೆದ್ರೆ ಮುಂದೆ ಬರೋ ದಿನಗಳು ಕತ್ಲಲ್ಲಿ ಕಳಿಬೇಕಾಗತ್ತೆ. ಬಟ್ ನಿನ್ ಲೈಫ್ ಪೂರ್ತಿ ಬೆಳಕ್ಬೇಕಂದ್ರೆ ಇವತ್ತಿನ ರಾತ್ರಿಯ ನಿದ್ದೆನ ತ್ಯಾಗ ಮಾಡ್ಬೇಕು. ನೀನ್ ಓದ್ಲೇಬೇಕು, ನೀನ್ ನಾಲೆಡ್ಜ್ ಪಡ್ಕೊಳ್ಬೇಕು, ನೀನ್ ಕಲಿಲೇಬೇಕು. ಇವತ್ತು ಯಾವ ಸ್ಟೂಡೆಂಟ್ಗೆ ತನ್ನ ತಂದೆ ತಾಯಿ ಸಂಪಾದಿಸ್ತಿರೋ ದುಡ್ಡಿನ ಬೆಲೆ ಗೊತ್ತಿಲ್ಲಂದ್ರೆ ಮುಂದೆ ನೀನ್ ದುಡಿಯೋ ದುಡ್ಡಿನ ಬೆಲೆನೂ ಗೊತ್ತಾಗಲ್ಲ. ಸಂಪಾದನೆ ಮಾಡಿದ್ರು ಬಡವನಾಗೇ ಇರ್ತಾನೆ. ಇವತ್ ಯಾವ ಸ್ಟೂಡೆಂಟ್ ಟೈಮ್ ವೇಸ್ಟ್ ಮಾಡ್ತಿದ್ದಾನೋ ಆತ ಕೇವಲ ಜೀವನ ಬದಲಾಗ್ಬೇಕಂತ ಕನಸನ್ನ ಕಾಣ್ತಾ ಇರ್ತಾನೆ. ಒಳ್ಳೆ ಟೈಮ್ ಅನ್ನೋದೇ ಬರಲ್ಲ. ಅಷ್ಟಕ್ಕೂ ನಿನ್ನ ಹತ್ರ ಓದೋಕೆ ಅಂತ ಇನ್ನೆಷ್ಟು ವರ್ಷ ಇದೆ. ಇವತ್ ನೀನೇನಾದ್ರೂ ಟ್ವೆಲ್ತ್ ನಲ್ಲಿದ್ರೆ ಮ್ಯಾಕ್ಸಿಮಮ್ ಇನ್ನೊಂದ್ 5-6 ವರ್ಷದಲ್ಲಿ ನಿನ್ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗೋಗುತ್ತೆ. ಡಿಪೆಂಡ್ಸ್ ಅಪಾನ್ ಯುವರ್ ಸಬ್ಜೆಕ್ಟ್. ಆ ನಂತರ ಇನ್ನೆಷ್ಟು ಟೈಮ್ ಇರುತ್ತೆ ನಿನಗೆ ಓದೋಕೆ? 3-4 ವರ್ಷ, ಮ್ಯಾಕ್ಸಿಮಮ್ 5 ವರ್ಷ. ಆ ನಂತರ ಏನು ಮಾಡೋಕಾಗಲ್ಲ. ಆ ನಂತರ ನಿನ್ ಪರಿಸ್ಥಿತಿ ನಿನ್ನ ಒಂದು ಕೆಲಸ ಹುಡುಕೋ ಹಾಗೆ ಮಾಡುತ್ತೆ. ಇವತ್ ನಿನ್ನ ಸ್ಕಿಲ್ಸ್ ನ ಡೆವಲಪ್ ಮಾಡೋಕೆ ಈಗ ಸಿಕ್ಕಷ್ಟು ಟೈಮ್ ಮತ್ತೆ ನಿನ್ ಲೈಫ್ ಅಲ್ಲಿ ಸಿಗಲ್ಲ. ಈಗ ಈ ಸ್ಟೂಡೆಂಟ್ ಲೈಫ್ ಅಲ್ಲಿ ನಿನ್ನ ಹತ್ರ ಒಳ್ಳೆ ಮೊಬೈಲ್ ಇದೆಯಾ ಇಲ್ವಾ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇದರ ಇಲ್ವಾ, ಯಾವುದು ಮ್ಯಾಟರ್ ಆಗಲ್ಲ. ಇಟ್ಸ್ ಟೋಟಲಿ ಓಕೆ. ನಿಮ್ ಮನೆ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿರಬಹುದು, ಆದ್ರೆ ಇವತ್ ನಿನ್ನ ಸರ್ವಸ್ವವನ್ನು ಹಾಕಿ ಓದೋದ್ರ ಕಡೆ ಗಮನ ಕೊಟ್ಟು ಕಂಪ್ಲೀಟ್ ಮಾಡು. ಆ ಒಳ್ಳೆ ಮಾರ್ಕ್ಸ್ ತೆಗಿಯೋ ಫೀಲಿಂಗ್ ಇದೆಯಲ್ವಾ, ಅದು ನಿನ್ನ ಲೈಫ್ ಲಾಂಗ್ ಮೋಟಿವೇಟ್ ಮಾಡ್ತಿರುತ್ತೆ. ಪ್ರತಿ ಕೆಲಸದಲ್ಲೂ ಮೋಟಿವೇಟ್ ಮಾಡ್ತಿರುತ್ತೆ. ನೀನ್ ಓದೋ ಕೆಮಿಸ್ಟ್ರಿ ಈಕ್ವೇಶನ್ಸ್ ನಿನ್ ಲೈಫ್ ಅಲ್ಲಿ, ನಿನ್ ಜಾಬ್ ನಲ್ಲಿ, ನಿನ್ ಬಿಸ್ನೆಸ್ ನಲ್ಲಿ, ನಿನ್ ಕೆಲ್ಸಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈ ಒಳ್ಳೆ ಮಾರ್ಕ್ಸ್ ತೆಗಿಯೋ ಫೀಲಿಂಗ್ ಇದೆಯಲ್ವಾ, ನಿಮ್ ತಂದೆ ತಾಯಿಯ ಕಣ್ಣಲ್ಲಿ ನೀವು ನೋಡೋ ಆ ಖುಷಿ ನಿಮ್ಮನ್ನ ಯಾವಾಗ್ಲೂ ಮೋಟಿವೇಟ್ ಮಾಡ್ತಿರುತ್ತೆ. ಇದು ನಿಮ್ಮಲ್ಲಿ ಒಂದು ರೆಸ್ಪಾನ್ಸಿಬಿಲಿಟೀಸ್ ನ ತಗೊಂಡ್ ಬರುತ್ತೆ. ನಿನ್ ತಂದೆ ತಾಯಿ ಕಷ್ಟ ಪಡ್ತಿದ್ದಾರೆ, ಅದು ರೋಬೋಟ್ ತರ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಅಂತ ಬಿಡ್ವಿಲ್ದೆ ಕೆಲಸ ಮಾಡ್ತಿದ್ದಾರೆ. ನೀನು ಅದೇ ರೀತಿ ಓದಿದ್ರೆ ಏನಾಗುತ್ತೆ ಗೊತ್ತಾ, ಈಗಿನಿಂದಲೇ ಕಷ್ಟ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಈ ಕಷ್ಟ ನಿನ್ನ ಬೆಳೆಯೋ ಹಾಗೆ ಮಾಡುತ್ತೆ. ಇವತ್ತಿನ ಈ ಕತ್ತಲ ರಾತ್ರಿ ತುಂಬಾ ದಿನ ಇರಲ್ಲ, ಹೋಗೆ ಹೋಗುತ್ತೆ. ಹಾಗಿದ್ರೆ ನಿನ್ಗೆ ಕತ್ತಲು ತುಂಬಿದ ಬದುಕ್ಬೇಕಾ, ಬೆಳಕಿರ್ಬೇಕಾ, ನಿನ್ ತಂದೆ ತಾಯಿಯ ಕಣ್ಣಲ್ಲಿ ಆ ಖುಷಿ ನೋಡ್ಬೇಕಾ? ಹಾಗಿದ್ರೆ ಇವತ್ತಿನ ನಿನ್ನ ಡಿಸಿಷನ್ ನಿನ್ನ ಜೀವನ ಪೂರ್ತಿ ನಿನ್ನ ಅಚೀವ್ಮೆಂಟ್ಸ್ ನೆನಪಿರ್ಬೇಕಾ ಅಥವಾ ಬರೀ ಕಷ್ಟಗಳೇ ಇರ್ಬೇಕಾ ಅಂತ ಡಿಸೈಡ್ ಮಾಡುತ್ತೆ. ತುಂಬಾ ಸ್ಟೂಡೆಂಟ್ಸ್ ಬ್ಲೇಮ್ ಮಾಡ್ತಾರೆ, ನಾನ್ ಫೋಕಸ್ ಮಾಡೋಕಾಗಲ್ಲ ಅಂತ. ಸರಿಯಾಗಿ ನೀನು ಕರೆಕ್ಟ್ ಆಗಿ ನೋಡು, ಬರೀ 50% ಅಷ್ಟೇ ಫೋಕಸ್ ಮಾಡ್ತಿದ್ಯಾ ಅನ್ಕೋ. ಹಾಗಿದ್ರೆ ನೀನ್ ಟೈಮ್ ಎಷ್ಟು ಕೊಡ್ತಿದ್ಯಾ, ಆ ಟೈಮ್ ಅಲ್ಲಿ ಓದೋದ್ರ ಬಗ್ಗೆ ಮೆಂಟಲಿ ಎಷ್ಟು ಇನ್ವಾಲ್ವ್ ಆಗ್ತಿದ್ಯಾ, ಆ ಟೈಮ್ ಅಲ್ಲಿ ನಿನ್ ಮೈಂಡ್ ಅಲ್ಲಿ ಏನೇನ್ ಓಡ್ತಿರುತ್ತೆ, ನಿನ್ ಫ್ರೆಂಡ್ ಸರ್ಕಲ್ ಯಾವ ರೀತಿ ಇದೆ, ನಿನ್ ಸೋಷಿಯಲ್ ಮೀಡಿಯಾದ ಇಂಟ್ರಾಕ್ಷನ್ ಎಷ್ಟಿದೆ, ಇವೆ ನಿನ್ನ ಸ್ಟಡಿ ಬಗ್ಗೆ ಫೋಕಸ್ ಮಾಡದಿರೋ ಇರೋ ಹಾಗೆ ಮಾಡ್ತಿರೋದು, ಅದಕ್ಕೆ ಕೇಳ್ತಿರೋದು. ನಿನ್ಗೆ ಓದೋಕೆ ಮನಸ್ಸಿಲ್ಲ ಅಂದ್ರೆ ಏನ್ ಮಾಡ್ತೀಯ, ಎಲ್ಲಿರ್ತೀಯ? ಇವತ್ ನಿನ್ನಲ್ಲಿ ಆಗೋ ಚಿಕ್ಕ ಚಿಕ್ಕ ಬದಲಾವಣೆಗಳೇ ನಾಳೆ ನಿನ್ಗೆ ದೊಡ್ಡ ರಿಸಲ್ಟ್ ತಗೊಂಡ್ ಬರೋದು. ಇಲ್ಲಿ ನಿನ್ಗೆ ಯಾರಾದ್ರೂ ಬೆಲೆ ಕೊಡ್ತಾರಂದ್ರೆ ಅದು ನಿನ್ಗಲ್ಲ, ನಿನ್ ಸಾಧನೆಗೆ. ಈ 15-25 ವರ್ಷ ವಯಸ್ಸು ನಿನ್ನ ಕೆರಿಯರ್ ನ ಬಿಲ್ಡ್ ಮಾಡೋದಕ್ಕಿರುತ್ತೆ. ತುಂಬಾ ಜನ ಈ ಏಜ್ ಅಲ್ಲಿ ವಾಟ್ಸಪ್ DP, ವಾಟ್ಸಪ್ ಸ್ಟೇಟಸ್ ನ ಚೇಂಜ್ ಮಾಡೋದ್ರಲ್ಲಿರ್ತಾರೆ. ಟೆಂಪ್ರರಿ ಖುಷಿ, ಟೆಂಪ್ರರಿ ಅಪ್ರಿಸಿಯೇಷನ್ ಖುಷಿಯಲ್ಲಿ ಬ್ಯುಸಿ ಇರ್ತಾರೆ. ಆದ್ರೆ ಯಾವಾಗ ನಿನ್ ಏಜ್ 24-25 ಆಗುತ್ತೋ ಆಗ ಸ್ಟೇಟಸ್ ನೋಡಿ ಅಪ್ರಿಶಿಯೇಟ್ ಮಾಡ್ತಿದ್ದೋರು ನಿನ್ನ ಕೇಳೋದು ಎಷ್ಟು ದುಡಿತಿದ್ಯಾ ಅಂತ. ಆ ದಿನ ಅವ್ರಿಗೆ ನೀನ್ ಸರಿಯಾದ ಉತ್ತರ ಕೊಡ್ಬೇಕಂದ್ರೆ ಈ ದಿನ ಈ ಕ್ಷಣ ನೀನ್ ಸರಿಯಾದ ನಿರ್ಧಾರ ತಗೊಳ್ಬೇಕು. ನಿನ್ನ ಪ್ರೀಶಿಯಸ್ ಟೈಮ್ ನ ಸ್ಟೇಟಸ್ ಹಾಕೋದ್ರಲ್ಲ, ಲೈಫ್ ಸ್ಟೇಟಸ್ ಬದಲಾಯಿಸೋಕೆ ಪ್ರಯತ್ನ ಪಡು.